ಕರ್ನಾಟಕ ಟಿವಿಗೆ ಸ್ವಾಗತ. ಚಂದಗಾಣಿಸಬೇಕು, ನಮ್ಮ ಮುಖವು ಬೆಳ್ಳಗೆ ಹೊಳಪು ಹೊಂದಿದ್ದಾಗಿರಬೇಕು ಅಂತ ಯಾರು ತಾನೇ ಬಯಸೋದಿಲ್ಲ ಹೇಳಿ. ಯುವಕ ಯುವತಿಯರಿಗಂತೂ ಇದರದ್ದೇ ಚಿಂತೆಯಾಗಿರುತ್ತೆ. ಯಾಕಂದ್ರೆ ಯುವ ಪೀಳಿಗೆಯವರಿಗೆ ಮೊಡವೆಯ ಪ್ರಾಬ್ಲಮ್ ಹೆಚ್ಚಾಗಿರುತ್ತೆ. ಹಾಗಾಗಿ ಗುಳ್ಳೆ ಅವುಗಳ ಕಲೆಯಿಂದ ಬೇಸತ್ತ ಯುವ ಪೀಳಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಕ್ರೀಮ್, ಫೇಸ್ ವಾಶ್, ಜೆಲ್ಗೆ ಮೊರೆ ಹೋಗುತ್ತೆ. ಆದರೆ ನಾವಿಂದು ಹೇಳುವ ಕೆಲ ಟಿಪ್ಸ್ ಫಾಲೋ ಮಾಡಿದರೆ ಸಾಕು, ನಿಮ್ಮ ತ್ವಚೆ ಹೊಳಪಿನಿಂದ ಕೂಡಿರುತ್ತೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ದಿನಕ್ಕೆ 2-3 ಲೀಟರ್ ನೀರಂತೂ ನೀವು ಕುಡಿಯಲೇಬೇಕು. ಆಗ ನಿಮ್ಮ ತ್ವಚೆ ಹೊಳಪಿನಿಂದ ಕೂಡಿರುವುದಲ್ಲದೆ ಕೂದಲು ಉದುರುವ ಸಮಸ್ಯೆ ಕೂಡ ಮುಕ್ತಿ ಸಿಗುತ್ತದೆ. ಉದಾಹರಣೆಗೆ, ನಾವು ಗಿಡಕ್ಕೆ ನೀರು ಹಾಕದಿದ್ದಾಗ ಅದು ಒಣಗಲು ಶುರುವಾಗುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಸಮಪ್ರಮಾಣದ ನೀರು ಸಿಗದಿದ್ದಾಗ ನಮ್ಮ ದೇಹದಲ್ಲಿರುವ ಕೆಲ ಅಂಶಗಳು ಕೂಡ ಒಣಗಲು ಶುರುವಾಗುತ್ತೆ. ಆಗಲೇ ಮುಖದಲ್ಲಿ ರಿಂಕಲ್ಸ್ ಬರುವುದು. ಹೀಗಾಗಿ ಚೆನ್ನಾಗಿ ನೀರು ಕುಡಿಯಬೇಕು. ಆದರೆ ಮುಖ್ಯವಾದ ವಿಷಯ ನೆನಪಿಟ್ಟುಕೊಳ್ಳಿ, ನೀವು ನೀರು ಕುಡಿದಂತೆ ಅದು ಮೂತ್ರದ ಮೂಲಕ ಹೋಗುತ್ತದೆಯೋ ಇಲ್ಲವೋ ಅನ್ನುವುದನ್ನು ಗಮನಿಸಬೇಕು. ಯಾಕಂದರೆ ಕೆಲವರಿಗೆ ನೀರು ಕುಡಿದು ಕುಡಿದು ಮೂತ್ರವೂ ಹೋಗದೆ ಹೊಟ್ಟೆ ಉಬ್ಬುವ ಸಂಭವವೂ ಆಗುತ್ತದೆ. ಹೀಗಾಗಿ ಜಾಗ್ರತೆ ವಹಿಸಿ. ಊಟದಲ್ಲಿ ಹೆಚ್ಚು ಹಸಿರು ತರಕಾರಿ ಬಳಸಿ. ಪಾಲಕ್, ಬ್ರೊಕೊಲಿ, ಹರಿವೆ ಸೊಪ್ಪು, ಬಸಳೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ, ಸೌತೆಕಾಯಿ, ನೆಲ್ಲಿಕಾಯಿ ಸೇರಿ ಇನ್ನೂ ಹಲವು ತರಕಾರಿಗಳನ್ನು ನಿಮ್ಮ ಡಯಟ್ ಲಿಸ್ಟ್ನಲ್ಲಿ ಬಳಸಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೀಟ್ರೂಟ್ ಜ್ಯೂಸ್ ಕುಡಿದರೆ ನಿಮ್ಮ ಮುಖ ಹೊಳಪಿನಿಂದ ಕೂಡಿರುತ್ತೆ. ಇನ್ನು ಕೆಲವರು ಮುಖಕ್ಕೆ ಕೆಮಿಕಲ್ಯುಕ್ತ ಫೇಸ್ ಪ್ಯಾಕ್ ಬಳಸುತ್ತಾರೆ. ಅಲ್ಲದೆ ಸೋಪಿನಿಂದ ದಿನಕ್ಕೆ 4-5 ಬಾರಿ ಮುಖ ತೊಳೆಯುತ್ತಾರೆ. ಇದು ಅಕ್ಷರಶಃ ತಪ್ಪು. ಮುಖಕ್ಕೆ ಸೋಪನ್ನು ಹೆಚ್ಚಾಗಿ ಬಳಸಬಾರದು. ಇದರ ಬದಲು ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿ ಬಳಸಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.